ಗೃಹಲಕ್ಷ್ಮಿ ಯೋಜನೆಗೆ ಸಿದ್ದರಾಮಯ್ಯವರು ಚಾಲನೆ ಕೊಟ್ಟರು ಎಲ್ಲವೂ ಅಂದ್ಕೊಂಡಂಗಾಗಿದ್ರೆ ಇಷ್ಟೊತ್ತಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಫಲಾನುಭವಿಗಳು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕಿತ್ತು ಬಟ್ ಹಾಗಾಗ್ತಾ ಇಲ್ಲ ಸರ್ವರ್ ಸಮಸ್ಯೆ ಕಾಡ್ತಾ ಇದೆ ಬಂದಂತವರು ವಾಪಸ್ ಬರಿಗೈಯಲ್ಲಿ ಹೋಗ್ತಾ ಇದ್ದಾರೆ ಗೃಹಲಕ್ಷ್ಮಿ ನೋಂದಣಿಗೆ ಆರಂಭದಲ್ಲಿಯೇ ವಿಘ್ನ ತಾಂತ್ರಿಕ ಸಮಸ್ಯೆ ಮಹಿಳೆಯರ ಪರದಾಟ ಕಾಂಗ್ರೆಸ್ ಸರ್ಕಾರದ ಬಹುನಿರೀಕ್ಷಿತ ಗೃಹಲಕ್ಷ್ಮಿ ಯೋಜನೆಯ ನೋಂದಣಿಗೆ ಆರಂಭದಲ್ಲಿಯೇ ಸರ್ವರ್ ಸಮಸ್ಯೆಯ ವಿಘ್ನ ತಲೆದೂರಿದೆ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ತಾಂತ್ರಿಕ ಸಮಸ್ಯೆ ಎದುರಾಕಿದೆ ಗೃಹಲಕ್ಷ್ಮಿಗೆ ನೋಂದಣಿ ಮಾಡಿಕೊಳ್ಳಲು ಮುಂದಾದ ಮಹಿಳೆಯರು ಸರ್ವರ್ ಸಮಸ್ಯೆಯಿಂದ ಪರದಾಡಿದ್ದಾರೆ ಹೌದು ಮೊನ್ನೆ ಗೃಹಲಕ್ಷ್ಮಿ ಯೋಜನೆಗೆ ಸಿಎಂ ಸಿದ್ದರಾಮಯ್ಯ ಚಾಲನೆ ಕೊಟ್ಟರು ನಿನ್ನೆ ಅರ್ಜಿ ಸಲ್ಲಿಕೆ ಆರಂಭ ಆಗಿದ್ದು ಆರಂಭದಲ್ಲಿಯೇ ಸರ್ವರ್ ಸಮಸ್ಯೆ ಎದುರಾಗಿದೆ ಜೊತೆಗೆ ಪಡಿತರ ಚೀಟಿಗೆ ನೀಡಿರುವ ಮೊಬೈಲ್ ಸಂಖ್ಯೆಗೆ ನೋಂದಣಿಯ ದಿನಾಂಕ ಸ್ಥಳ ಮತ್ತು ಸಂದೇಶ ಬರುತ್ತೆ ಸಂದೇಶ ಬರುದಿದ್ರೂ ಜನ ಬೆಂಗಳೂರು ಒಂದು ಕೇಂದ್ರಗಳಿಗೆ ಬಂದು ಪರದಾಡಿದಂತಹ ಸ್ಥಿತಿ ಕಂಡುಬಂತು ಗೃಹಲಕ್ಷ್ಮಿ ಯೋಜನೆಗೆ ಚಲನೆ ಸಿಕ್ಕಾಗಿದೆ ಆದರೆ ಅಪ್ಲಿಕೇಶನ್ ಹಾಕುವಂತ ಪ್ರೊಸೀಜರ್ ಕರೆಕ್ಟ್ ಆಗ ಆಗ್ತಿದೆಯಾ ಈ ಬಗ್ಗೆ ಪಬ್ಲಿಕ್ ಟಿವಿ ಒಂದು ರಿಲೇಟಿವ್ ಚೆಕ್ ಮಾಡ್ತಿದೆ ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಬೆಂಗಳೂರಿನ ಶಾಂತಿ ಶಾಂತಿನಗದಲ್ಲಿರುವಂತ ಬೆಂಗಳೂರು ಒಂದು ಸೆಂಟ್ರಲ್ ಇದ್ದೀನಿ ಇದೊಂದು ಸೇವಾ ಕೇಂದ್ರ ಮೊಬೈಲ್ ಆಪ್ ಮೂಲಕ ಕೂಡ ಅಪ್ಲಿಕೇಶನ್ ಹಾಕೋಬಹುದು ಮತ್ತೆ ವೆಬ್ಸೈಟ್ಗಳಲ್ಲಿ ಪೋರ್ಟಲ್ ಸೇವಾ ಸಿಂಧು ಪೋರ್ಟಲ್ ಅಲ್ಲೂ ಕೂಡ ಅಪ್ಲಿಕೇಶನ್ ಹಾಕಬಹುದು ಸಾಕಷ್ಟು ಆರಂಭಿಕ ಹಂತದಲ್ಲಿ ಮೊದಲ ಏನು ಗೃಹ ಜ್ಯೋತಿ ಶುರುವಾದಾಗ ಯಾವ ರೀತಿ ಸಮಸ್ಯೆ ಆಯಿತು ಅದೇ ರೀತಿಯ ಸಮಸ್ಯೆ ಲಕ್ಷ್ಮಿ ಯೋಜನೆಗೂ ಕಾಡ್ತಿರುವಂತದ್ದು ಬೆಂಗಳೂರು ಒಂದು ಕೇಂದ್ರಗಳಲ್ಲಿ ಯಾವುದೇ ಸಿಸ್ಟಮ್ ಅಲ್ಲಿ ಪೋರ್ಟಲ್ ಏನಿದೆ ಗೃಹಲಕ್ಷ್ಮಿ ಯೋಜನೆಯ ಪೋರ್ಟಲ್ ಅದನ್ನು ಓಪನ್ ಆಗ್ತಿಲ್ಲ ಸರ್ವರ್ ಡೌನ್ ಇದೆ ಈಗ ನಮ್ಗೆ ಬಂದ್ ಜನ ಮಕ್ಕಳನ್ನೆಲ್ಲ ಎತ್ಕೊಂಡು ಕಾಯ್ತಾ ಇದ್ದಾರೆ ಸರ್ವರ್ ಡೌನ್ ಸರ್ವರ್ ಡೌನ್ ದೊಡ್ಡ ಪ್ರಾಬ್ಲಮ್ ಅದೇನೆ ರೇಷನ್ದು ಇದು ಎಲ್ಲ ಬಂದಿದೆ ಬಂದಿದೆ ಆ ಮೆಸೇಜ್ ಬಂದ ಮೇಲೆ ತಗೊಂಡು ಬಂದ್ರೆ ಗೃಹಲಕ್ಷ್ಮಿದು ಪ್ರೊಸೆಸ್ ನಡೆಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಟ್ ಸರ್ವರ್ ಪ್ರಾಬ್ಲಮ್ ನಾನು ಬಂದು ಹೋಗಿದೆ ಮತ್ತೆ ಬಂದಿದ್ದೀನಿ ಮತ್ತೆ ಅದೇ ಪ್ರಾಬ್ಲಮ್ ಅಷ್ಟೇ ಅಲ್ಲ ದಾವಣಗೆರೆ ಚಿಕ್ಕೋಡಿ ಮಡಿಕೇರಿ ರಾಮನಗರ ಚಿಕ್ಕಬಳ್ಳಾಪುರ ಸೇರಿ ಹಲವು ಜಿಲ್ಲೆಗಳಲ್ಲಿ ನೋಂದಣಿಯನ್ನು ಮಾಡಿಸ್ಲಿಕ್ಕೆ ಮಹಿಳೆಯರು ಪರದಾಡಿದ್ದಾರೆ ಗ್ರಾಮ ಒನ್ ಕರ್ನಾಟಕ ಒನ್ ಸ್ಥಳೀಯ ಸಂಸ್ಥೆಗಳ ಬಳಿ ಬೆಳಗ್ಗೆಯಿಂದ ಸರತಿ ಸಾಲಿನಲ್ಲಿಯೇ ನಿಂತಿದ್ರು ಸರ್ವರ್ ಪ್ರಾಬ್ಲಮ್ನಿಂದ ನಿರಾಸೆಗೊಂಡ್ರು ಬಳಿಕ ಮನೆಗೆ ವಾಪಸ್ಸಾದ್ರು ಅವರವ್ರ ಏರಿಯಾದಲ್ಲಿ ಮತ್ತೆ ಆತರ ಮಾಡಿದ್ರೇನೆ ಒಳ್ಳೆ ಸರಸ್ ಆಗಲ್ಲ ಯಾಕಂದ್ರೆ ಒಂದೇ ಜಾಗದಲ್ಲಿ ಆದ್ರೆ ತುಂಬಾನೇ ರಶ್ ಆಗಿ ತುಂಬಾನೇ ಗೊಂದಲ ಆಗಿಬಿಡುತ್ತೆ ಆ ತರ ಇದ್ರೆ ಅವ್ರವ್ರ ಏರಿಯಾದಲ್ಲಿ ಅವ್ರು ಮಾಡಿಸ್ಕೊಂಡ್ರೆ ಇನ್ನೂ ಅನುಕೂಲ ಅಲ್ಲ ಸರ್ ಇವರಿಗೂ ಸ್ವಲ್ಪ ಪಾಪ ಗೊಂದಲೂ ಆಗಲ್ಲ ರಶ್ ಇದೆಯಲ್ಲ ಅಂತ ಅವರಿಗೂ ಸ್ವಲ್ಪ ರೆಸ್ಟ್ ಸಿಗುತ್ತೆ ಸರ್ ಗೃಹಲಕ್ಷ್ಮಿ ನೋಂದಣಿಗೆ ಇಲಾಖೆಯಿಂದ ಮೆಸೇಜ್ ಬರಬೇಕು ಆದರೆ ಯಾವಾಗ ಬರುತ್ತೆ ಅನ್ನೋದು ಗೊತ್ತಾಗದೆ ಬಹುತೇಕ ಮಹಿಳೆಯರು ತಲೆ ಕೆಡಿಸಿಕೊಂಡಿದ್ದಾರೆ ಈ ಎಲ್ಲ ಸಮಸ್ಯೆ ಕ್ಲಿಯರ್ ಆಗುತ್ತಾ ಇದೇ ತರ ಪರದಾಡಬೇಕಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ ಲೋಕೇಶ್ ಕೊಡಗದಾಲ ಪಬ್ಲಿಕ್ ಟಿವಿ ಬೆಂಗಳೂರು